ಎಸ್, ಇದು ಮೈಸೂರಿಗೆ ಸಂಬಂಧಪಟ್ಟಂತಹ ವಿಚಾರ ಏನು ಅಂತ ನೋಡ್ತಾ ಹೋಗೋಣ. ವಿವೇಕಾನಂದರ ಸ್ಮಾರಕ ನಿರ್ಮಾಣಕ್ಕಾಗಿ ಶತಮಾನದ ಶಾಲೆಯನ್ನು ಈಗ ನೆಲಸಮ ಮಾಡಿದ್ದಾರೆ. ವಿವೇಕ ಸ್ಮಾರಕ ಸ್ಥಳ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲೆಯ ಕಟ್ಟಡವನ್ನು ರಾತ್ರೋರಾತ್ರಿ ತೆರವು ಮಾಡಲಾಗಿದೆ. ಜಿಲ್ಲಾಡಳಿತದಿಂದ ತೀವ್ರ ವಿರೋಧದ ನಡುವೆಯೂ ಶಾಲಾ ಕಟ್ಟಡವನ್ನು ತೆರವು ಮಾಡಿದ್ದಾರೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ಶಾಲಾ ಕಟ್ಟಡ ಇದು. ಹೋರಾಟಗಾರರ ಜೊತೆ ಪೊಲೀಸರು ವಾಗ್ವಾದಕ್ಕೆ ಕೂಡ ಮುಂದಾಗಿದ್ರು. ಭದ್ರತೆಗಾಗಿ 250ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡುವುದರ ಮೂಲಕ ವಿವೇಕಾನಂದರ ಸ್ಮಾರಕ ನಿರ್ಮಾಣಕ್ಕಾಗಿ ಶತಮಾನದ ಶಾಲೆಯನ್ನ ನೆಲಸಮ ಮಾಡಲಾಗಿದೆ. ರಾತ್ರೋರಾತ್ರಿ ಶಾಲೆಯ ಕಟ್ಟಡವನ್ನ ನೆಲಸಮ ಮಾಡಲಾಗಿದೆ. ತೀವ್ರ ವಿರೋಧದ ನಡುವೆಯೂ ಕೂಡ ಶಾಲಾ ಕಟ್ಟಡವನ್ನ ತೆರವು ಮಾಡಲಾಗಿದೆ. ಅದು ಕಾರಣ ವಿವೇಕಾನಂದ ಸ್ಮಾರಕಕ್ಕಾಗಿ ಸ್ಮಾರಕದ ಸಲುವಾಗಿ ಶತಮಾನಗಳಿಂದ ಇದ್ದಂತಹ ಶಾಲೆಯನ್ನ ನೆಲಸಮ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡುತ್ತಾರೆ. ಗುಡ್ ಮಾರ್ನಿಂಗ್ ಕೆಪಿ ನಾಗರಾಜ್. ಸ್ಮಾರಕದ ವಿಚಾರವಾಗಿ ಶತಮಾನದ ಒಂದು ಇತಿಹಾಸ ಇರೋ ಶಾಲೆಯ ಕಟ್ಟಡವನ್ನ ರಾತ್ರೋರಾತ್ರಿ ಏಕಾಏಕಿ ತೆರವು ಮಾಡ್ತಾರೆ ಅಂದ್ರೆ ಅಂತಹ ಪ್ರಕರಣ ಏನಾಗ್ತಾ ಇದೆ? ಅಷ್ಟೊಂದು ಚುರುಕು ಪಡ್ಕೊಂಡಿದ್ಯಾಕೆ ಈ ಪ್ರಕರಣ ಈಗ? ವೆರಿ ಗುಡ್ ಮಾರ್ನಿಂಗ್. ಕಳೆದ 15 ವರ್ಷಗಳಿಂದಲೂ ಕೂಡ ಈ ಪ್ರಕರಣ ಮೈಸೂರಿನಲ್ಲಿ ಜೀವಂತವಾಗಿತ್ತು. ಯಾಕಂದ್ರೆ ಈ ಶಾಲೆಯ ಜಾಗದಲ್ಲಿ ವಿವೇಕ ಸ್ಮಾರಕ ನಿರ್ಮಾಣ ಮಾಡಬೇಕು ಎನ್ನುವಂತಹದ್ದು ಆಗಿ ರಾಜ್ಯ ಸರ್ಕಾರ 15 ವರ್ಷಗಳ ಹಿಂದೆ ರಾಮಕೃಷ್ಣ ಆಶ್ರಮಕ್ಕೆ ಶಾಲೆಯ ಜಾಗವನ್ನ ಹಸ್ತಾಂತರವನ್ನ ಮಾಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕೂಡ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ದು, ಹಾಗಾಗಿ ವಿವಾದ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು. ಈಗ ಫೈನಲ್ ಆಗಿ ಹೈಕೋರ್ಟ್ ಕೂಡ ಈ ಜಾಗ ರಾಮಕೃಷ್ಣ ಆಶ್ರಮಕ್ಕೆ ನ್ಯಾಯಸಮ್ಮತವಾಗಿ ಹಸ್ತಾಂತರ ಆಗಬೇಕು ಎನ್ನುವಂತಹ ಆದೇಶವನ್ನು ಕೂಡ ಮಾಡಿದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆರ್ಡರ್ ಮತ್ತು ಹೈಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಶಾಲೆಯ ಕಟ್ಟಡವನ್ನ ತೆರವು ಮಾಡಲಾಗಿದೆ. ಕಳೆದ ಒಂದು ವಾರದ ಹಿಂದೆಯಷ್ಟೇ ಈ ಶಾಲೆಯನ್ನ ಪಕ್ಕದ ಮಾರಣಿ ಕಾಲೇಜ್ಗೂ ಕೂಡ ಶಿಫ್ಟ್ ಅನ್ನ ಮಾಡಲಾಗಿತ್ತು. ವಿದ್ಯಾ, ಈಗಾಗಲೇ ರಾಮಕೃಷ್ಣ ಆಶ್ರಮದ ವ್ಯಾಪ್ತಿಗೆ ಈ ಒಂದು ಜಾಗವನ್ನು ನೀಡಲಾಗಿತ್ತು. ಆದರೆ ಕನ್ನಡಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ತೀವ್ರವಾದಂಥ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ವು. ಶಾಲೆಯನ್ನು ಯಾವುದೇ ಕಾರಣಕ್ಕೂ ಕೂಡ ತೆರವು ಮಾಡಬಾರ್ದು ಅನ್ನುವಂಥದ್ದು. ಆದರೆ ರಾಜ್ಯ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ನಿನ್ನೆ ಇಡೀ ರಾತ್ರಿ ಈ ಶಾಲೆಯ ತೆರವಿನ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿಗೆ ಶಾಲೆಯ ತೆರವಿನ ಕಾರ್ಯಾಚರಣೆ ಮುಗಿದ ನಂತರದಲ್ಲಿ ಸಂಪೂರ್ಣವಾಗಿ ಇಡೀ ಒಂದು ಜಾಗ ರಾಮಕೃಷ್ಣ ಆಶ್ರಮದ ವ್ಯಾಪ್ತಿಗೆ ಬಂದಿದೆ. ತಾವೀಗ ಇಲ್ಲಿ ಗಮನಿಸ್ತಾ ಇರ್ಬೋದು, ರಾಮಕೃಷ್ಣ ಆಶ್ರಮದವರು ಹಾಕಿರುವಂತಹ ಬೋರ್ಡ್ ಏನೋ ಸರ್ಕಾರದ ಆದೇಶದ ಪ್ರಕಾರವಾಗಿ ರಾಮಕೃಷ್ಣ ಆಶ್ರಮ ಇವರಿಗೆ ಈ ಜಾಗ ಸೇರಿರುತ್ತದೆ ಎನ್ನುವಂಥದ್ದನ್ನು ಕೂಡ ಬೋರ್ಡ್ ಹಾಕಲಾಗಿದೆ. ಈ ಒಂದು ಜಾಗದಲ್ಲಿ ವಿವೇಕಾನಂದ ಸ್ಮಾರಕವನ್ನು ಕೂಡ ರಾಮಕೃಷ್ಣ ಆಶ್ರಮದವರು ನಿರ್ಮಿಸ್ತಾರೆ. ಹೀಗಾಗಿನೇ ರಾತ್ರೋರಾತ್ರಿ ಇಡೀ ಪೊಲೀಸರ ಬಿಗಿ ಭದ್ರತೆಯ ನಡುವೆ ಈ ಒಂದು ಶಾಲೆಯ ತೆರವಿನ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿದೆ. ಯಾಕೆಂದರೆ ಈ ಶಾಲೆಯನ್ನು ತೆರವು ಮಾಡಬಾರ್ದು ಅನ್ನುವಂತಹ ದೃಷ್ಟಿಯಿಂದಾಗಿ ಕನ್ನಡಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ತೀವ್ರವಾದಂತಹ ಪ್ರತಿಭಟನೆಗಳನ್ನು ಕೂಡ ನಡೆಸ್ತಾ ಇದ್ವು. ಆದರೆ ನ್ಯಾಯಾಲಯದ ಆದೇಶದ ಅನ್ವಯವಾಗಿ ನಿನ್ನೆ ರಾತ್ರಿ ರಾಮಕೃಷ್ಣ ಆಶ್ರಮದವರು ಸಂಪೂರ್ಣವಾಗಿ ಈ ಶಾಲೆಯನ್ನು ಧ್ವಂಸವನ್ನು ಮಾಡಿದ್ದಾರೆ. ಈ ಒಂದು ಶಾಲೆಯ ಜಾಗದಲ್ಲಿ ಈಗ ವಿವೇಕ ಸ್ಮಾರಕವನ್ನು ಕೂಡ ನಿರ್ಮಿಸ್ತಾರೆ. ಕಳೆದ 15 ವರ್ಷಗಳ ಹಿಂದೆ ಈ ಒಂದು ಶಾಲೆಯ ಜಾಗವನ್ನು ರಾಮಕೃಷ್ಣ ಆಶ್ರಮಕ್ಕೆ ರಾಜ್ಯ ಸರ್ಕಾರ ನೀಡಿತ್ತು. ಆದರೂ ಕೂಡ ಈ ಜಾಗವನ್ನು ನೀಡಬಾರ್ದು. ಇದು ಕನ್ನಡದ ಏನು ವಿದ್ಯಾರ್ಥಿನಿಯರಿಗೋಸ್ಕರವಾಗಿ ಇಡೀ ರಾಜ್ಯದಲ್ಲಿ ಮಹಾರಾಜರು ಮಾಡಿದಂತಹ ಮೊದಲ ಶಾಲೆ. ಹಾಗಾಗಿ ಈ ಶಾಲೆಯನ್ನು ರಾಮಕೃಷ್ಣ ಆಶ್ರಮದವರಿಗೆ ಹಸ್ತಾಂತರ ಮಾಡಬಾರ್ದು ಅನ್ನುವಂತಹ ಕೂಗು ಬಹಳ ಜೋರಾಗಿತ್ತು. ಹಾಗಾಗಿ ಕಳೆದ 15 ವರ್ಷಗಳಿಂದಲೂ ಕೂಡ ಜಾಗ ಅದೇ ರೀತಿಯಾಗಿ, ಶಾಲೆ ಅದೇ ರೀತಿಯಾಗಿ ಇತ್ತು. 2 ದಿನಗಳ ಹಿಂದೆ ಅಷ್ಟೇ ಶಾಲೆಯನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಅಂದರೆ ನಿನ್ನೆ ರಾತ್ರಿ 11:30 ಗಂಟೆಯಿಂದ ಬೆಳಗಿನ ಜಾವದ ತನಕ ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಶಾಲೆಯನ್ನು ಧ್ವಂಸವನ್ನು ಮಾಡಿ, ಶಾಲೆಯ ಕಟ್ಟಡವನ್ನು ಧ್ವಂಸ ಮಾಡಿ ಈಗ ರಾಮಕೃಷ್ಣ ಆಶ್ರಮದವರು ಈ ಇಡೀ ಜಾಗವನ್ನು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿಗೆ 15 ವರ್ಷಗಳ ದೊಡ್ಡ ವಿವಾದ ಮುಗಿದಂತಾಗಿದೆ. ಪ್ರಗತಿಪರ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳ ಹೋರಾಟಕ್ಕೆ ಕೊನೆಗೂ ಕೂಡ ಜಯ ಸಿಕ್ಕಿಲ್ಲ. ರಾಜ್ಯ ಸರ್ಕಾರದ ಆದೇಶ ಮತ್ತು ನ್ಯಾಯಾಲಯದ ಆದೇಶದಂತೆ ಈಗ ಶಾಲೆ ಧ್ವಂಸವಾಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಈ ಜಾಗದಲ್ಲಿ ವಿವೇಕ ಸ್ಮಾರಕ ನಿರ್ಮಾಣ ಕೂಡ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.